ನಮಸ್ಕಾರ. ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಬಡವರಿಗೆ ಖಾತೆ ಮಾಡಿಕೊಡುವಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸದಸ್ಯರು ಕಿಡಿಕಾರಿದರು. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಖಾತೆಯ ಖ್ಯಾತೆ ಜೋರಾಗಿತ್ತು. ನಗರದ ಹೊನ್ನೇನಹಳ್ಳಿಯಲ್ಲಿ ಬಡವರಿಗೆ ಯಾಕೆ ಖಾತೆ ಮಾಡಿಕೊಟ್ಟಿಲ್ಲ, ಅಧಿಕಾರಿಗಳು ಏನು ಮಾಡುತ್ತಿದ್ದಾರೆ ಎಂಬ ಆಕ್ರೋಶದ ಮಾತುಗಳು ಕೇಳಿಬಂದವು. ಪಾಲಿಕೆ ಸಭೆ ಆರಂಭವಾಗುತ್ತಿದ್ದಂತೆ ವಿರೋಧ ಪಕ್ಷದ ನಾಯಕ ರವಿ ಮಾತನಾಡಿ, ನಗರದಲ್ಲಿ ಆಗಬೇಕಾದ ಕೆಲಸ ಸರಿಯಾಗಿ ಆಗುತ್ತಿಲ್ಲ. ರಾಜಕಾರಣ ಬಾರ್ತರ ಆಗಿದೆ. ಬಾರೊಳಗೆ ಹೋಗಿ ಏನು ತೆಗೆದುಕೊಂಡಿದ್ದಾರೆ ಎಂಬುದು ಗೊತ್ತಾಗದ ರೀತಿ ನಮ್ಮ ಆಡಳಿತ ನಡೆಯುತ್ತಿದೆ. ಜನಪರ ಆಡಳಿತಕ್ಕೆ ಪಾಲಿಕೆ ಒತ್ತು ನೀಡಬೇಕು ಎಂದರು. ಬೇರೆ ಕಟ್ಟಡಕ್ಕೆ ದಾಖಲಾತಿ ಶಿಫ್ಟ್ ಮಾಡಲಾಗುತ್ತಿದೆ. ಈ ವೇಳೆ ಬಹಳ ಎಚ್ಚರಿಕೆ ವಹಿಸಬೇಕಾಗಿದೆ. ಅಮೂಲ್ಯ ದಾಖಲಾತಿಗಳು ಮಿಸ್ ಆಗದಂತೆ ನೋಡಿಕೊಳ್ಳಬೇಕು. ಅಲ್ಲದೆ ವಾಲ್ಮ್ಯಾನ್ಗಳಿಗೆ 3 ತಿಂಗಳಿನಿಂದ ಸಂಬಳ ಆಗಿಲ್ಲ. ಕೂಡಲೇ ಸಂಬಳ ನೀಡಬೇಕೆಂದು ಆಗ್ರಹಿಸಿದರು. ನಂತರ ಸದಸ್ಯ ಇಂದ್ರಕುಮಾರ್ ಮಾತನಾಡಿ, ಹಿಂದೆ ನಡೆದ ಸಭೆಗಳಲ್ಲಿ ಕೈಗೊಂಡ ಯುವ ನಿರ್ಣಯಗಳು ಕಾರ್ಯರೂಪಕ್ಕೆ ಬರುತ್ತಿಲ್ಲ. ಪಾರ್ಕ್, ರಾಜಕಾಲುವೆ ಒತ್ತುವರಿ ತೆರವು ನೆಪ ಮಾತ್ರಕ್ಕೆ ಎಂಬಂತಾಗಿದೆ. ಅಧಿಕಾರಿಗಳು ಏನು ಮಾಡುತ್ತಿದ್ದಾರೆ, ನೀವೇನು ಮಾಡುತ್ತಿದ್ದೀರಾ ಎಂದು ಮೇಯರ್ ರವಿಕುಮಾರ್ ಅವರನ್ನ ಪ್ರಶ್ನಿಸಿದರು. ಯಾವುದನ್ನ ನಾವು ಪ್ರೊಸೀಡಿಂಗ್ ಅಲ್ಲಿ ಮಾಡಿದ್ರಿಂದ ಅಪ್ಡೇಟ್ ಮಾಡಿದ್ದೀವಿ, ಈ ಕಾರ್ಯ ಆಗಿದೆ ಅಂತ ಅಂದು ಸಭೆ ತಿಳಿಸ್ಕೊಂಡು. ನೀವೇನಾಗಿಲ್ಲ ಅಂತ ಪ್ರೊಸೀಡಿಂಗ್ ಅಲ್ಲಿ ಏನಾಗಿಲ್ಲ ಅಂತ ಹೇಳಿದ್ರ? ಇದು ಯಾವ್ದು ಆಗಿಲ್ಲ ಅಂತ ಹೇಳ್ತಾರೆ? ಯಾವ್ದು ಆಗಿಲ್ಲ. ನಾವು ಬರ್ತಿರೋ ರಿಸರ್ವೇಷನ್ ಕಾರ್ಯಗಳಲ್ಲಿ ಯಾವ ಕಾಮಗಾರಿನ ಕಂಪ್ಲೀಟ್ ಮಾಡಿದ್ದಾರೆ? ಪಾರ್ಕ್ ಒತ್ತುವರಿ ಇರ್ಬೋದು, ರಾಜಕಾಲುವೆ ಒತ್ತುವರಿ ಇರ್ಬೋದು, ಯಾವುದೇ ಇನ್ನೊಂದು ಮತ್ತೊಂದು ಖಾತೆಗಳು ಇರ್ಬೋದು, ಮತ್ತೊಂದು ಇರ್ಬೋದು, ಮಗದೊಂದು ಇರ್ಬೋದು, ಯಾವುದೇ ಇರ್ಬೋದು, ಪ್ರೊಸೀಡಿಂಗ್ ಕಾಪಿನ ನಾವು ಮಾಡಿ ರೆಗ್ಯುಲೇಷನ್ ಮಾಡಿಕೊಟ್ಮೇಲೆ ಅಫಿಷಿಯಲ್ ಕೆಲಸ ಏನು? ನಗರದ ಹೊನ್ನೇನಹಳ್ಳಿಯಲ್ಲಿ ದಲಿತರು ಗುಡಿಸಲುಗಳಲ್ಲಿ ವಾಸ ಮಾಡುತ್ತಿದ್ದಾರೆ. ಇವರಿಗೆ ಖಾತೆ ಮಾಡಿಕೊಡಲು ನಿಮ್ಮಿಂದ ಸಾಧ್ಯವಾಗಿಲ್ಲ, ದಲಿತರಿಗೆ ಏಕೆ ಅನ್ಯಾಯ ಮಾಡುತ್ತಿದ್ದೀರಿ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಅಧಿಕಾರಿ, ಅಲ್ಲಿ ಮನೆಗಳ ಸರ್ವೆ ಕಾರ್ಯ ಮಾಡಲಾಗುತ್ತಿದೆ ಎಂದು ಸಬೂಬು ಹೇಳಲು ಮುಂದಾದರು. ಆಗ ಮಧ್ಯ ಪ್ರವೇಶಿಸಿದ ಸದಸ್ಯ ಮಹೇಶ್, ಬೇರೆ ಖಾತೆ ಮಾಡಿಕೊಡ್ತೀರಾ, ಬಡವರಿಗೆ ಯಾಕೆ ಖಾತೆ ಮಾಡಿಕೊಡಲಾಗುತ್ತಿಲ್ಲ ಎಂದು ಹರಿಹಾಯ್ದರು. ಅಲ್ಲಿ ದಲಿತರು, ಅಲ್ಲಿ ಹಾಕೊಂಡವ್ರೆ ಬಂದಿದ್ದೀರಾ, ನೀವು ಬಂದಿರಾ, ಆಯುಕ್ತರು ಬಂದವ್ರೆ, ಮಹಾನುಭಾವರು ಬಂದವ್ರೆ, ನಾವು ಇದ್ದೀವಿ. ಅದನ್ನ ಮಾಡ್ಕೊಡಕ್ಕೆ ಒಂದ್ ವಾರ ಬೇಕೇನ್ರಿ? ಒಂದ್ ವಾರ ಬೇಕೇನ್ರಿ? ನಿಮ್ಗೆ ಯಾಕೆ ಬೇಕು? ನೀವು ರೆವಿನ್ಯೂ ಇನ್ಚಾರ್ಜ್ ಯಾರು? ಯಾವಾಗ ಹೇಳ್ತೀರಾ ನೀವು? ಯಾಕೆ ಮಾಡ್ಬೇಕು? ನಿಮ್ಗೆ ಕೆಲಸ ಮಾಡಕ್ ಇಷ್ಟ ಇದೆಯಾ ಇಲ್ವಾ ಅದೇನ್ರಿ? ಮೊದಲು ನಂತರ ಮಾತನಾಡಿದ ಇಂದ್ರಕುಮಾರ್, ಸರ್ಕಾರವೇ ಸೂರಿಲ್ಲದವರಿಗೆ ಸೂರು ಕೊಡಿ ಎಂದು ಹೇಳಿದ. ಆದರೆ ಇಲ್ಲಿ ಅಧಿಕಾರಿಗಳು ಆಡಿದ್ದೇ ಆಟ ಎಂಬಂತಾಗಿದೆ. ಇಂಥ ಅಧಿಕಾರಿಗಳು ಏಕೆ ಬೇಕು, ಸಭೆಯಾಕೆ ಕರೆತೀರಿ ಎಂದು ಕಿಡಿಕಾರಿದ್ರು. ಎಂಪಿ ಮಹೇಶ್ ಮಾತನಾಡಿ, ಹಿಂದಿನ ಸಭೆಯಲ್ಲಿ 55 ನಿರ್ಧಾರ ತೆಗೆದುಕೊಳ್ಳಲಾಗಿತ್ತು. ಈ ಬಗ್ಗೆ ಕೇಳಿದರೆ 47ಕ್ಕೆ ಫಲಾನಾ ವರದಿ ಸಲ್ಲಿಕೆಯಾಗಿಲ್ಲ ಎಂದು ಹೇಳುತ್ತಾರೆ. ಹೀಗಾದರೆ ಯಾವ ಅಭಿವೃದ್ಧಿ ಕಾರ್ಯ ಆಗುತ್ತೆ ಹೇಳಿ ಎಂದು ಪ್ರಶ್ನಿಸಿದ್ರು. ಸರ್ವೆ ಕಾರ್ಯ ಮಾಡಿ ಬಡವರಿಗೆ ಖಾತೆ ಮಾಡಿಕೊಡಲು ಒಂದು ತಂಡ ಮಾಡಿ ಎಂದು ಸದಸ್ಯ ಹನುಮಂತರಾಯಪ್ಪ ಸಲಹೆ ನೀಡಿದ್ರು. ನಾವಿನ್ನು ಖಾತೆ ಮಾಡಿರುವ ಬಗ್ಗೆ ದಾಖಲಾತಿ ಕೇಳಿ 3 ತಿಂಗಳಾದರೂ ದಾಖಲಾತಿ ಕೊಟ್ಟಿಲ್ಲ ಎಂದು ಸದಸ್ಯ ಬಾವಿಕಟ್ಟೆ ನಾಗಣ್ಣ ಪ್ರಶ್ನಿಸಿದ್ರು. ಹೀಗೆ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಬರೀ ಖಾತೆಯದ್ದೇ ಮಾತು, ಚರ್ಚೆ ಜೋರಾಗಿತ್ತು. ಸದಸ್ಯರೆಲ್ಲ ಎತ್ತಿ ಕಟ್ಟುವ, ಪ್ರಶ್ನೆ ಕೇಳುವ ಕಾರ್ಯವೂ ನಡೆದಿತ್ತು. ಒಟ್ಟಾರೆ ಸಭೆಯಲ್ಲಿ ಅಭಿವೃದ್ಧಿ ಚರ್ಚೆಗಿಂತ ಪ್ರತಿಷ್ಠೆ ಪ್ರದರ್ಶನವೇ ಎದ್ದು ಕಾಣುತ್ತಿತ್ತು. ಸದಾಶಿವ ಆಯೋಗ ವರದಿ ಜಾರಿಗೆ ಒತ್ತಾಯಿಸುವ ಕಾಲ್ನಡಿಗೆ ಜಾಥಾವನ್ನು ತುಮಕೂರಿನಲ್ಲಿ ವಿವಿಧ ಸಂಘಟನೆ ಮುಖಂಡರು ಸ್ವಾಗತಿಸಿದ್ದಾರೆ. ಈ ವರದಿ ಜಾರಿಗೆ December 11 ಮುಖಂಡರು ಸರ್ಕಾರಕ್ಕೆ ಗಡುವು ನೀಡಿದರು. ಎಜೆ ಸದಾಶಿವ ಆಯೋಗದ ವರದಿ ಜಾರಿಗೆ ಈ ತಿಂಗಳ 11 ಸರ್ಕಾರಕ್ಕೆ ಡೆಡ್ಲೈನ್ ನೀಡಿರುವ ಮೀಸಲಾತಿ ಹೋರಾಟಗಾರರು ಅಷ್ಟರೊಳಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ತೀರ್ಮಾನ ಘೋಷಿಸಬೇಕೆಂದು ಒತ್ತಾಯಿಸಿದರು. ಮಾದಿಗ ಜನಾಂಗದ ಒಳ ಮೀಸಲಾತಿಗಾಗಿ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿ ಜಾರಿಗೆ ಒತ್ತಾಯಿಸಿ ಕೂಡಲ ಸಂಗಮದಿಂದ ಬೆಂಗಳೂರಿಗೆ ಹೊರಟಿರುವ ಕಾಲ್ನಡಿಗೆ ಜಾಥಾ ತುಮಕೂರಿಗೆ ಆಗಮಿಸಿದಾಗ ವಿವಿಧ ಸಂಘಟನೆಯ ಮುಖಂಡರು ಸ್ವಾಗತಿಸಿ ಬರಮಾಡಿಕೊಂಡರು. ಶಿರಾದಿಂದ ಬಂದು ರಾತ್ರಿ ನಗರದಲ್ಲಿ ತಂಗಿದ್ದ ಕಾಲ್ನಡಿಗೆ ಜಾಥಾ ಹೋರಾಟಗಾರರನ್ನು ನಗರದ ಕೋಡಿ ಬಸವೇಶ್ವರ ವೃತ್ತದಲ್ಲಿ ಸ್ವಾಗತಿಸಲಾಯಿತು.
ನಂತರ ನಗರ ಪಾಲಿಕೆ ಆವರಣದಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಮುಖಂಡರು ಸದಾಶಿವ ಆಯೋಗ ವರದಿ ಜಾರಿಗೆ ಆಗ್ರಹಿಸಿದರು. ಕಾಲ್ನಡಿಗೆ ಜಾಥಾದ ನೇತೃತ್ವ ವಹಿಸಿರುವ ಅಂಬಣ್ಣ ಮಾತನಾಡಿ, ಆಯೋಗದ ವರದಿ ಜಾರಿಗೆ ಸರ್ಕಾರಕ್ಕೆ ಈ ತಿಂಗಳ 11 ಡೆಡ್ಲೈನ್. ಅಷ್ಟರೊಳಗೆ ವಿಶೇಷ ಅಧಿವೇಶನ ಕರೆದು ತೀರ್ಮಾನಿಸಬೇಕು. ಎಲ್ಲ 224 ಶಾಸಕರ ಅಭಿಪ್ರಾಯಗಳನ್ನು ಓಟ್ ಹಾಕುವ ಮೂಲಕ ಪಡೆಯಬೇಕೆಂದು ಒತ್ತಾಯಿಸಿದರು. ಮಾದಿಗರಿಗೆ ಒಳ ಮೀಸಲಾತಿ ಈಗಾಗಲೇ ಆಂಧ್ರ ತಮಿಳುನಾಡಿನಲ್ಲಿ ಜಾರಿಯಾಗಿದೆ. 22 ವರ್ಷದಿಂದ ಹೋರಾಟ ನಡೆಸುತ್ತಿದ್ದರೂ ಇಲ್ಲಿನ ಸರ್ಕಾರಗಳು ನಿರ್ಲಕ್ಷ್ಯ ಮಾಡುತ್ತಾ ಬಂದಿವೆ. ಈ ಬಾರಿ ಹಾಗಾಗಲು ಬಿಡುವುದಿಲ್ಲ. ಒಳ ಮೀಸಲಾತಿಗೆ ಇದು ಮಾದಿಗರ ನಿರ್ಣಾಯಕ ಹೋರಾಟ ಎಂದು ಅಂಬಣ್ಣ ಹೇಳಿದರು. ಈ ತಿಂಗಳ 11 ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾದಿಗರ ಬೃಹತ್ ಸಮಾವೇಶ ನಡೆದು ಅಲ್ಲಿ ಮುಂದಿನ ತೀರ್ಮಾನ ತೆಗೆದುಕೊಳ್ಳಲಾಗುವುದು. ಸದಾಶಿವ ಆಯೋಗ ಜಾರಿಗೆ ಮುಜುಗರ ಅನಿಸಿದರೆ ವರದಿ ವಾಪಸ್ ನೀಡಿ ಎಂದು ನ್ಯಾಯಮೂರ್ತಿ ಸದಾಶಿವ ಅವರು ಹೇಳಿದ್ದರು. ಸರ್ಕಾರಕ್ಕೆ ನೈತಿಕತೆ ಇದ್ದರೆ ಮಾದಿಗರಿಗೆ ಸಂವಿಧಾನಾತ್ಮಕ ಹಕ್ಕು ನೀಡಬೇಕು, ಎಂದರೆ ವರದಿಯಲ್ಲಿ ಜಾರಿಗೊಳಿಸಿ, ಇಲ್ಲವೇ ಪರಿಣಾಮಗಳನ್ನು ಎದುರಿಸಿ ಎಂದು ಅಮ್ಮಣ್ಣ ಸರ್ಕಾರಕ್ಕೆ ಸವಾಲು ಹಾಕಿದರು. ಪಕ್ಷದ ರಾಜಕಾರಣಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಈ ಹೋರಾಟ. ಬಹಳ ಸ್ಪಷ್ಟವಾಗಿ ಎದೆಸಿಳಿ ಹೇಳ್ತಕ್ಕಂಥ ನೈತಿಕ ಬೆಂಬಲ ನಮಗಿದೆ. ಬಿಜೆಪಿ ಕಾಂಗ್ರೆಸ್ ಕಾರ್ಯಕ್ರಮ ಇಲ್ಲ, ಇದು ಜೆಡಿಎಸ್ ಕಾರ್ಯಕ್ರಮ ಅಲ್ಲ. ಬಹಳ ನಿಷ್ಕಲ್ಮಶವಾಗಿರ್ತಕ್ಕಂಥ ಎಲ್ಲಾ ಪಕ್ಷಗಳನ್ನ, ಎಲ್ಲಾ ಬಣಗಳನ್ನ, ಎಲ್ಲಾ ಸಂಘಟನೆಗಳನ್ನ ನಮ್ಮ ಮನೆಗಳಿಟ್ಟು, ನಮ್ಮ ಜಂಡಗಳನ್ನು ಮನೆಗಳಲ್ಲಿಟ್ಟು ಸ್ವತಂತ್ರವಾಗಿ ಒಂದೇ ಅಜೆಂಡಾ ಸದಾಶಿವ ಆಯೋಗದ ವರದಿಗಾಗಿ ಲಕ್ಷಾಂತರ ಹೆಚ್ಚುಗಳಾಗ್ತಾ ಇದೀವಿ. ಇದು ಯಾವುದೇ ಬಣದ ಹೋರಾಟ ಅಲ್ಲ, ಪಕ್ಷದ ಹೋರಾಟ ಅಲ್ಲ, ರಾಜಕೀಯ ಪ್ರೇರಿತ ಅಲ್ಲ. ಬಹಳ ಸ್ಪಷ್ಟವಾಗಿ ಅಷ್ಟೇ ಗೌರವದಿಂದ ಹೇಳ್ತಾ ಇದ್ದೀನಿ, ಈ ಹೋರಾಟದ ಹಿಂದೆ ಲಕ್ಷಾಂತರ ಜನ ನಮ್ಮ ಹಿರಿಯ ಜೀವಿಗಳಿದ್ದಾರೆ, ದಲಿತ ಸಂಘಟನೆ ಮುಖಂಡರಿದ್ದಾರೆ, ಸಾಹಿತಿಗಳಿದ್ದಾರೆ, ಹಲವಾರು ದಲಿತ ಸಂಘಟನೆಯ ತ್ಯಾಗಜೀವಿಗಳು ಈ ಹೋರಾಟದಿಂದಿದ್ದಾರೆ. ಆ ಹೋರಾಟದ ಮುಂಚೂಣಿ ಶಕ್ತಿಯಾಗಿ ಮುಂದುವರೆದ ಭಾಗವಾಗಿ ನಾವು ಹೆಜ್ಜೆಗಳನ್ನು ಹಾಕ್ತಾ ಇದ್ದೀವಿ. ನಮ್ಮ ಜೊತೆಗೆ ಆ ಶಕ್ತಿ ಎಲ್ಲ ಅಡಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಬಂಧುಗಳೇ, ಯಾಕೆ ಕವಿ ಹೋರಾಟಗಾರ ಕೆಬಿ ಸಿದ್ದಯ್ಯ ಮಾತನಾಡಿ, ರೈತರು ಆತ್ಮಹತ್ಯೆ ಮಾಡಿಕೊಂಡಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರೈತರೇ ನಿಮ್ಮ ಕಾಲು ಮುಟ್ಟಿ ನಮಸ್ಕಾರ ಮಾಡುತ್ತೇನೆ, ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ ಎಂದಿದ್ದರು. ಈಗ ಮೀಸಲಾತಿಗಾಗಿ ಕೂಡಲ ಸಂಗಮದಿಂದ ಕಾಲ್ನಡಿಗೆಯಲ್ಲಿ ಬಂದಿರುವವರ ಪಾದಮುಟ್ಟಿ ನಮಸ್ಕಾರ ಮಾಡಿ ಮುಖ್ಯಮಂತ್ರಿಗಳ ಸದಾಶಿವ ಆಯೋಗದ ವರದಿ ಜಾರಿ ಮಾಡಬೇಕೆಂದು ಹೇಳಿದರು. ಮಾದಿಗರಿಗೆ ಒಳ ಮೀಸಲಾತಿ ಕೇಳುವುದು ಸಂವಿಧಾನಬದ್ಧ ಹಕ್ಕು, ಇದನ್ನು ಕೊಡಿ, ಕೊಡದಿದ್ದರೆ ಹೋರಾಟ ಮಾಡಿ ಪಡೆಯುತ್ತೇವೆ. ಈ ತಿಂಗಳ 11 ಮಾದಿಗರ ಸಮಾವೇಶಕ್ಕೆ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ತೀರ್ಮಾನ ಘೋಷಿಸಬೇಕೆಂದು ಕೆಬಿ ಸಿದ್ದಯ್ಯ ಒತ್ತಾಯಿಸಿದರು. ಅಂಬೇಡ್ಕರ್ ಬಗ್ಗೆ, ಸಂವಿಧಾನದ ಬಗ್ಗೆ ಕಿಂಚಿತ್ತು ಗೌರವ ಇಲ್ಲದ, ತಿಳುವಳಿಕೆ ಇಲ್ಲದ ಮೂರನೇ ದರ್ಜೆ ರಾಜಕಾರಣಿಗಳು ಒಳ ಮೀಸಲಾತಿ ವಿರೋಧಿಸುತ್ತಿದ್ದಾರೆ ಎಂದು ಟೀಕಿಸಿದರು. ಕಾಲ್ನಡಿಗೆ ಜಾಥಾದಲ್ಲಿ ಸದಾಶಿವ ವರದಿ ಪರವಾಗಿ ಹೆಜ್ಜೆ ಹಾಕುತ್ತಿರುವ, ಮುಂದೆ ಹೆಜ್ಜೆ ಹಾಕಲಿರುವ ಎಲ್ಲ ಪಾದಗಳಿಗೆ ನಮಸ್ಕರಿಸುತ್ತೇನೆ. ಯಾಕೆ ನಾಟಕ? ಕರ್ನಾಟಕದಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಾಗ ಈ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಏನು ಹೇಳಿದ್ರು? ನಾನು ಕರ್ನಾಟಕದ ರೈತರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀನಿ, ಆದ್ಯಮದ್ಯ ಮಾಡ್ಕೋಬೇಡಿ. ಈ ವೇದಿಕೆಯಿಂದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡ್ತಾ ಇರ್ತೇನೆ. ಕಾಲ್ನಡಿಗೆ ಜಾಥಾದಲ್ಲಿ ನಡೆದು ಬರುತ್ತಿರುವ ಮಾದಕ ಹೋರಾಟಗಾರರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಸದಾಶಿವ ವರದಿ ಜಾರಿ ಮಾಡಬೇಕು. ಇಲ್ಲದೆ ಹೋದ್ರೆ ಏನೂ ಆಗಲ್ಲ, ನಿಮಗೆ ಉಳಿಗಾಲು ಇಲ್ಲ. ಚಿಂತಕ ಕೆಆರ್ ದೊರೆಯರಾಜ್ ಮಾತನಾಡಿ, ಸಂವಿಧಾನಬದ್ಧ ಪ್ರಜಾಸತ್ತಾತ್ಮಕ ಅವಕಾಶ ವಂಚಿತರ ಬದುಕಿನ ಹಕ್ಕಿನ ಬಗ್ಗೆ ಈ ಹೋರಾಟ, ಇದು ಜಾತಿಗಾಗಿ ಹೋರಾಟ ಅಲ್ಲ, ಸಾಮಾಜಿಕ ನ್ಯಾಯಕ್ಕಾಗಿ ಆಯೋಗದ ವರದಿ ಜಾರಿಯಾಗಬೇಕೆಂದು ಒತ್ತಾಯಿಸಿದರು. ಯಾರ್ಯಾರು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿದ್ದಾರೆ, ಅವರು ವ್ಯಕ್ತಿಗಳಾಗಿರಲಿ, ಪಕ್ಷಗಳಾಗಿರಲಿ, ಯಾರನ್ನೇ ಆಗಲಿ, ಅವರನ್ನ ಓಟ್ಗಾಗಿ ಏನ್ ನಮ್ಗೆ ಆಟ ಆಡಿಸ್ತಾರೆ, ಆ ಓಟಿನ ಅಸ್ತ್ರದಿಂದ ನಿಮ್ಗೆ ಬುದ್ಧಿ ಕಲಿಸ್ತೇವೆ. ಆದ್ರಿಂದ ಈ ಅಂತಿಮ ಹೋರಾಟಕ್ಕೆ ಮನ್ನಣೆ ಇತ್ತು. ನೀವು ಸದಾಶಿವ ಆಯೋಗದ ವರದಿಯನ್ನು ಜಾರಿಗೆ ಕೊಡಬೇಕು. ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರಾದಂತ ಕಾಲು ಶತಮಾನದ ಹೋರಾಟ ಮಾಡ್ತಕ್ಕಂತ ನಮಗೆ ಸಾಮಾಜಿಕ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು. ಇಲ್ಲೇ ಇದ್ರೆ ಅದನ್ನ ಪಡೆಯುವ ಬಗೆ ಹೇಗೆ ಅಂತ ನಾವು ಇಚ್ಛೆತ್ತ ಜನ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಇದೊಂದು ಅಂತಿಮ ಎಚ್ಚರಿಕೆ. ಎಲ್ಲ
ಎಲ್ಲ ಬಂಧುಗಳಿಗೆ, ಎಲ್ಲ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಎಲ್ಲ ಸಂಘಟನೆಗಳು, ದಯವಿಟ್ಟು ನೀವು ಬೆಂಗಳೂರಿನಲ್ಲಿ ಸೇರಿ ಆ ಕೂಗನ್ನ ಸರ್ಕಾರಕ್ಕೆ ಮುಟ್ಟಿಸಬೇಕು ಅಂತ ವಿನಂತಿ ಮಾಡಿ ಮತ್ತೊಮ್ಮೆ ಈ ಜಾಥಾದಲ್ಲಿ ಬಂದಿರುವಂತಹ ಎಲ್ಲ ಗೆಳೆಯರಿಗೆ ಸಮಾಜವಾದಿ ಎಂದು ಕರೆಸಿಕೊಳ್ಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಮಾಜವಾದ ಪಾಲಿಸುವುದಾದರೆ ವರದಿ ಜಾರಿಗೆ ಮಾಡಲಿ, ಸಂವಿಧಾನದ ತಿದ್ದುಪಡಿ ಮಾಡಿ ಅವಕಾಶ ವಂಚಿತರಿಗೆ ನ್ಯಾಯಬದ್ಧ ಹಕ್ಕು ನೀಡಬೇಕು, ಈವರೆಗೆ ಓಟಿಗಾಗಿ ಮಾದಿಗರನ್ನು ಬಳಸಿಕೊಳ್ಳುತ್ತಿದ್ದವರಿಗೆ ಈ ಚುನಾವಣೆಯಲ್ಲಿ ಓಟಿನ ಅಸ್ತ್ರದಿಂದಲೇ ಬುದ್ಧಿ ಕಲಿಸುತ್ತೇವೆ ಎಂದರು. ಮಾಜಿ ಶಾಸಕ ಗಂಗಾ ಹನುಮಯ್ಯ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್, ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಸದಸ್ಯರಾದ ವೈಎಚ್ ಹುಚ್ಚಯ್ಯ, ಕೆಂಚಮಾರಯ್ಯ, ಮುಖಂಡರಾದ ಪಾವಗಡ ಶ್ರೀರಾಮ್, ನರಸಿಂಹಮೂರ್ತಿ, ಶಿರಾ ರಂಗನಾಥ್, ಪಿಎಸ್ ರಾಮಯ್ಯ, ಗೋವಿಂದರಾಜು, ರಾಘವೇಂದ್ರ ಮತ್ತಿತರ ಮುಖಂಡರು ಪಾಲ್ಗೊಂಡು ಕಾಲ್ನಡಿಗೆ ಜಾಥಾ ಬೆಂಬಲಿಸಿದರು. ತುಮಕೂರಿನಲ್ಲಿ ಇದೇ ತಿಂಗಳ 16-17ರಂದು ಸಿರಿಧಾನ್ಯಗಳ ವಾಣಿಜ್ಯ ಮೇಳ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯತಿ ಸಿಇಒ ಶಾಂತಾರಾಮ್ ತಿಳಿಸಿದ್ದಾರೆ. ಸಿರಿಧಾನ್ಯ ಬೆಳೆಗೆ ಉತ್ತೇಜನ ನೀಡುವುದು, ಆ ಧಾನ್ಯಗಳ ಮಹತ್ವ ಸಾರುವ ನಿಟ್ಟನಲ್ಲಿ ತುಮಕೂರಿನಲ್ಲಿ ಜಿಲ್ಲಾ ಮಟ್ಟದ ಸಾವಯವ ಮತ್ತು ಸಿರಿಧಾನ್ಯಗಳ ವಾಣಿಜ್ಯ ಮೇಳ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಶಾಂತಾರಾಮ್ ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತುಮಕೂರು ಜಿಲ್ಲೆ ಸಿರಿಧಾನ್ಯಗಳ ಕಣಜ ಎನಿಸಿದೆ. ಅಲ್ಲದೆ ಸಿರಿಧಾನ್ಯಗಳಿಗೆ ಈಗ ಎಲ್ಲಿಲ್ಲದ ಬೇಡಿಕೆ ಬರುತ್ತಿದೆ. ಆರೋಗ್ಯ ವೃದ್ಧಿಸುವ ಸಿರಿಧಾನ್ಯಗಳ ಬೆಳೆಗೆ ಪ್ರೋತ್ಸಾಹ ನೀಡುವ ನಿಟ್ಟನಲ್ಲಿ ಮೇಳವನ್ನು ಆಯೋಜಿಸಲಾಗಿದೆ ಎಂದರು. ಅಮಾನಿಕೆರೆಯ ಗಾಜಿನ ಮನೆಯಲ್ಲಿ ಈ ತಿಂಗಳ 16 ಮತ್ತು 17ರಂದು ಮೇಳ ನಡೆಯಲಿದೆ. 16ರಂದು ಬೆಳಗ್ಗೆ 10:30ಕ್ಕೆ ಕೃಷಿ ಸಚಿವ ಕೃಷ್ಣ ಬೈರೇಗೌಡ, ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ ಕಾರ್ಯಕ್ರಮ ಉದ್ಘಾಟಿಸುವರು. ಶಾಸಕ ಡಾ ರಫೀಕ್ ಅಹಮದ್, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಮತ್ತು ಸಿರಿಧಾನ್ಯಗಳ ವಾಣಿಜ್ಯ ಮೇಳವನ್ನು 2017ನೇ ಇಸವಿಯ ಮೇಳವನ್ನು ದಿನಾಂಕ 16-12-2017 ಶನಿವಾರ ಮತ್ತು 17-12-2017 ಭಾನುವಾರ ಆಯೋಜಿಸಿದ್ದೀವಿ. ಗಾಜಿನ ಮನೆ ಅಮಾನಿಕೆರೆ ತುಮಕೂರು ಇಲ್ಲಿ ನಡೆಯಲಿದೆ. ಮೇಳದ ಸದುಪಯೋಗವನ್ನು ಎಲ್ಲರೂ ಪಡ್ಕೋಬೇಕು ಮತ್ತು ಸಿರಿಧಾನ್ಯಗಳ ಮಹತ್ವವನ್ನು ಜನರು ಅರಿತುಕೋಬೇಕು ಮತ್ತು ಅದನ್ನು 3 ಹಂತಗಳಲ್ಲಿ, ಅದನ್ನು ಬೆಳೆಯುವವರು ಹಾಗೂ ಅದನ್ನು ವಹಿವಾಟು ನಡೆಸುವವರು ಹಾಗೂ ಅದನ್ನು ಉಪಯೋಗಿಸುವವರು, ಇವರು 3 ಜನರಿಗೂ ಇದರ ಅರಿವು ಮತ್ತು ಮಹತ್ವವನ್ನು ನೀಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಪೂರ್ವಭಾವಿಯಾಗಿ 1-2 ಕಾರ್ಯಕ್ರಮಗಳು ಇದೆ, ಅದನ್ನು ನಮ್ಮ ಜೆಡಿಯವರು ವಿವರಿಸುತ್ತಾರೆ. ಅದು ಏನೇನು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ರೂಪಾ ದೇವಿ ಮಾತನಾಡಿ, ಸಿರಿಧಾನ್ಯ ಬೆಳೆ ಬೆಳೆಯುವ ಉತ್ತೇಜನ ನೀಡುವ ನಿಟ್ಟನಲ್ಲಿ ಮೇಳ ನಡೆಯಲಿದೆ. ಸಿರಿಧಾನ್ಯ ಸೇರಿದಂತೆ ಅದರಿಂದ ತಯಾರಿಸಲಾದ ಪದಾರ್ಥಗಳ ಪ್ರದರ್ಶನ ಮಾರಾಟಕ್ಕೆ ಮೇಳದಲ್ಲಿ ಅವಕಾಶ ಕಲ್ಪಿಸಲಾಗುವುದು. ಅಲ್ಲದೆ ಸಿರಿಧಾನ್ಯ ಬೆಳೆಗಾರರನ್ನ ಕರೆಸಿ ಉಪಯುಕ್ತ ಮಾಹಿತಿ ಒದಗಿಸಲಾಗುವುದು. ಜೊತೆಗೆ ಸಿರಿಧಾನ್ಯ ಮಹತ್ವದ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿವೆ ಎಂದರು. ಈಗಾಗಲೇ ಸಿರಿಧಾನ್ಯದ ಬಗ್ಗೆ ಚಿತ್ರಕಲಾ ಸ್ಪರ್ಧೆ, ಚರ್ಚೆ ಸ್ಪರ್ಧೆ ನಡೆಸಲಾಗಿದೆ. ರೈತರಿಗಾಗಿ ಸಾವಯವ ನಡಿಗೆ ಕಾರ್ಯಕ್ರಮ ನಡೆಸಲಾಗುವುದು. ಸಾವಯವ ಕೃಷಿಯತ್ತ ಜನತೆಯನ್ನ ಸೆಳೆಯಲು ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಅಂದ್ರೆ ಸರ್ಕಾರಿ ಕಾಲೇಜು ಅಲ್ಲಿಂದ ಇಟ್ಕೊಂಡು ನಾವು ನಮ್ಮ ಸ್ಟೇಡಿಯಂ ವರೆಗೂ ಸಾವಯವ ನಡಿಗೆ ಅಂತ ಒಂದು ಕಾರ್ಯಕ್ರಮನೂ ಹಮ್ಮಿಕೊಂಡಿದ್ದೀವಿ. ಸೊ ಈ ಯಂತ್ರದಿಂದ ಹೆಚ್ಚು ಪ್ರಚಾರ ಆಗಲಿ ಅನ್ನೋದು ಒಂದು ಉದ್ದೇಶ, ಮತ್ತೆ ಸಾವಯವದತ್ತ ನಮ್ಮ ಯುವ ಜನತೆ ವಾಲಿ ಅನ್ನೋದು, ಮತ್ತೆ ಈ ತೃಣಧಾನ್ಯಗಳ ಬಳಕೆಗೆ ಹೆಚ್ಚು ಮಹತ್ವ ಸಿಗಲಿ ಅನ್ನೋ ಉದ್ದೇಶದಿಂದ ಎಲ್ಲ ಕಾರ್ಯಕ್ರಮ ಹಮ್ಮಿಕೊಂಡು, ಕೊನೆಯದಾಗಿ ನಮ್ಮ ಈ ಗಾಜಿನ ಮನೆ ಅಮಾನಿಕೆರೆಯಲ್ಲಿ 16-17 ಎರಡು ದಿವಸ ಈ ಸಾವಯವ ಮತ್ತು ಸಿರಿಧಾನ್ಯಗಳ ವಾಣಿಜ್ಯ ಮೇಳನ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಭಾಗವಹಿಸಬೇಕು. ಸಾವಯವ ನಮಗೆ ಆರೋಗ್ಯಕ್ಕೆ ಹೆಚ್ಚು ಉತ್ತಮ ಆಹಾರ, ಇದರ ಅರಿವು ಜನರಲ್ಲಿ ರೈತರಲ್ಲಿ ಮೂಡಬೇಕು ಅನ್ನೋ ದೃಷ್ಟಿಯಿಂದ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೃಷಿ ಇಲಾಖೆ 3 ಸಹಯೋಗದೊಂದಿಗೆ ಈ ಒಂದು ಮೇಳನ ಆಯೋಜಿಸಿದ್ದೀವಿ. ಹೆಚ್ಚು ಹೆಚ್ಚು ರೈತರು ಮತ್ತೆ ನಮ್ಮ ನಾಗರಿಕರು ಇದರಲ್ಲಿ ಭಾಗವಹಿಸಬೇಕು ಅಂತ ನಾವು ಈ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ. ಗೋವಿಂದರಾಜು, ಚಂದ್ರಶೇಖರಯ್ಯ ಇತರರು ಉಪಸ್ಥಿತರಿದ್ದರು. ತುಮಕೂರಿನಲ್ಲಿ ಅಪ್ರಾಪ್ತೆ ಮೇಲೆ 5 ಜನ ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾರೆ. ಈ ಸಂಬಂಧ ಇಬ್ಬರನ್ನು ಬಂಧಿಸಿರುವ ಪೊಲೀಸರು ಉಳಿದ 3 ಪತ್ತೆಗೆ ಬಲ ಬೀಸಿದ್ದಾರೆ. ತುಮಕೂರಿನ ಯಲ್ಲಾಪುರದ ಕಾರ್ಖಾನೆಯೊಂದರಲ್ಲಿ ಅಪ್ರಾಪ್ತೆಯ ಮೇಲೆ 5 ಜನ ಅತ್ಯಾಚಾರ ನಡೆಸಿರುವುದು ಬೆಳಕಿಗೆ ಬಂದಿದೆ. 17 ವರ್ಷದ ಯುವತಿಯನ್ನ ಪುಸುಲಾಯಿಸಿ ಆಟೋದಲ್ಲಿ ಕರೆತಂದು ಆಕೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿದ್ದಾರೆ.
ಪ್ರಕರಣ ಸಂಬಂಧ ಪೊಲೀಸರು ಪ್ರಮುಖ ಆರೋಪಿ ಹರೀಶ್ ಹಾಗೂ ಚಿದಾನಂದನನ್ನ ಬಂಧಿಸಿದ್ದು ಉಳಿದ ಮೂವರು ನಾಪತ್ತೆಯಾಗಿದ್ದಾರೆ. ಯುವತಿ ಹರೀಶನಿಗೆ ಪರಿಚಿತಳಾಗಿದ್ದು ಆತ ಅವಳನ್ನ ಕರೆತಂದು ಸ್ಥಗಿತಗೊಂಡಿದ್ದ ಕಾರ್ಖಾನೆಯಲ್ಲಿ ಇತರೆ 4 ಜನರ ಜೊತೆ ಅತ್ಯಾಚಾರ ಮಾಡಿದನು. ಈ ಸಂಬಂಧ ಯುವತಿ ಮಹಿಳಾ ಠಾಣೆಗೆ ದೂರನ್ನ ನೀಡಿದ್ದು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಮಧು, ಕೇಶವ, ಚಂದ್ರು ಎಂಬ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಆರೋಪಿಗಳು ಸೆಕ್ಯೂರಿಟಿ ಗಾರ್ಡ್ ಹಾಗೂ ಆಟೋ ಚಾಲಕರು ಎಂದು ತಿಳಿದುಬಂದಿದೆ. ಅತ್ಯಾಚಾರಕ್ಕೀಡಾಗಿದ್ದ ಯುವತಿ ತುಮಕೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಪ್ಲಾಸ್ಟಿಕ್ನಿಂದ ನರಳಾರುತ್ತಿದ್ದ ಹಸುವಿಗೆ ಚಿಕಿತ್ಸೆ ಕೊಡಿಸಿ ತುಮಕೂರು ಪತ್ರಕರ್ತರು ಮಾನವೀಯತೆ ಮೆರೆದಿದ್ದಾರೆ. ಮೂಕ ಪ್ರಾಣಿ ಗೂಳಿ ನೋವಿಗೆ ಸಾರ್ವಜನಿಕರು ಮಿಡಿದಿದ್ದಾರೆ. ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದ ಬೀಡಾಡಿ ಗೂಳಿಗೆ ಚಿಕಿತ್ಸೆ ಕೊಡಿಸಿ ಮೂಕ ಪ್ರಾಣಿಯ ಜೀವ ಉಳಿಸಲು ಪ್ರಯತ್ನ ನಡೆಸಿದ ಸ್ಟೋರಿ ಇದು. ಪ್ಲಾಸ್ಟಿಕ್ ತಿಂದು ರಸ್ತೆಯ ಮೇಲೆ ವಿಲವಿಲನೆ ಒದ್ದಾಡುತ್ತಿದ್ದ ಸಾವಿನ ಕ್ಷಣಗಳನ್ನು ಎಣಿಸುತ್ತಿದ್ದ ಬೀಡಾಡಿ ಗೂಳಿಯನ್ನು ಸ್ಥಳೀಯರು ಸೇರಿ ಶುಶ್ರೂಷೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ತುಮಕೂರು ನಗರದ ಎಂಜಿ ರಸ್ತೆಯ ಮಾರುತಿ ಪ್ಲಾಜಾ ಬಳಿ ಈ ಘಟನೆ ಜರುಗಿದೆ. ಜನರು ಎಸೆದ ಹಣ್ಣಿನ ಸಿಪ್ಪೆಯನ್ನು ತಿನ್ನುತ್ತಾ ಕಳೆದ ಹಲವು ತಿಂಗಳಿಂದ ಎಂಜಿ ರಸ್ತೆಯ ಸುತ್ತಮುತ್ತ ಓಡಾಡಿಕೊಂಡಿದ್ದ ಗೂಳಿ ಇಂದು ಏಕೈಕಿ ಅಸ್ವಸ್ಥಗೊಂಡು ರಸ್ತೆಯ ಮೇಲೆ ಮಲಗಿದೆ. ಗೂಳಿಯ ಹೊಟ್ಟೆ ಉಬ್ಬರಗೊಂಡಿದ್ದು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದನ್ನು ನೋಡಿದ ವಕೀಲ ನಟರಾಜು ಸ್ಥಳೀಯ ಕಾರ್ಪೊರೇಟ್ಗೆ ಹಾಗೂ ಪಶುವೈದ್ಯರಿಗೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಪಶುವೈದ್ಯರು ಗೂಳಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿದ್ದಾರೆ. ಗೂಳಿ ಆಹಾರದ ಜೊತೆಗೆ ಪ್ಲಾಸ್ಟಿಕ್ ತಿಂದಿರುವುದರಿಂದ ಶಸ್ತ್ರಚಿಕಿತ್ಸೆ ಮಾಡಿ ಹೊಟ್ಟೆಯಲ್ಲಿರುವ ಪ್ಲಾಸ್ಟಿಕ್ ತೆಗೆಯಬೇಕೆಂದು ವೈದ್ಯರು ಸೂಚಿಸಿದ್ದಾರೆ. ಕೂಡಲೇ ಕ್ರೇನ್ ತರಿಸಿ ಗೂಳಿಯನ್ನು ಲಾರಿಯಲ್ಲಿ ಹಾಕಿಕೊಂಡು ಪಶು ಸಾಗಿಸಲಾಗಿದೆ. ಪ್ರಯತ್ನ ಪಟ್ಟು ಅದನ್ನ ಎತ್ತು ಆದಷ್ಟು ತಳ್ಕೊಂಡು ರೋಡ್ ಮೇಲೆ ಮಲಗಿಸಿದ್ವಿ. ಮಲಗಿಸಿದ ಮೇಲೆ ಅದಕ್ಕೆ ಸ್ವಲ್ಪ ಏನು ಸೌತೆಕಾಯಿ ನೀರು ಇದೆಲ್ಲ ಕುಡಿಸಿದ್ವಿ. ಆದರೆ ಒಳಗೆ ಅದು ಹೋಗ್ತಿರ್ಲಿಲ್ಲ. ಅದು ತಕ್ಷಣವೇ ಡಾಕ್ಟ್ರಿಗೆ ಫೋನ್ ಮಾಡಿದೆ. ಡಾಕ್ಟ್ರು ಒಂದು ಹಾಫ್ ಅನ್ ಅವರಲ್ಲಿ ಡಾಕ್ಟ್ರು ಬಂದರು. ಬಂದ ಮೇಲೆ ಅವರು ಸ್ವಲ್ಪ ಏನು ಸೋಡಾ ಮತ್ತು ಕಡಲೆಕಾಯಿ ಎಣ್ಣೆ ಇದೆಲ್ಲ ಮಿಕ್ಸ್ ಮಾಡಿ ಸುಮಾರು ಒಂದು 2 ಲೀಟ್ರಷ್ಟು ಕುಡಿಸಿದ್ರು. ಕುಡಿಸಿ ಮತ್ತು ಅದನ್ನು ಒಳಗಿರೋ ಒಂದು ಕಸನ ಹಿಂದಗಡೆಯಿಂದ ರಿಮೂವ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಆದರೆ ಆಗಲಿಲ್ಲ. ಪ್ಲಾಸ್ಟಿಕ್ ತುಂಬ ಸೇರ್ಕೊಂಬಿಟ್ಟಿದೆಯಂತೆ. ತಕ್ಷಣವೇ ನಾನು ಜನಪ್ರತಿನಿಧಿಗಳೇ ನಮ್ಮ ಏರಿಯಾದವರಿದ್ದರು ಅವ್ರಿಗೆ ಫೋನ್ ಮಾಡಿದೆ. ಯಾರೂ ತಕ್ಷಣಕ್ಕೆ ಯಾರೂ ಸ್ಪಂದಿಸಲಿಲ್ಲ ನನಗೆ. ಕೊನೆಗೆ ಮಾನವೀಯತೆ ದೃಷ್ಟಿಯಿಂದ ನಮ್ಮ ಏರಿಯಾದವರು ಒಬ್ಬರು ಕ್ರೇನ್ ತರಿಸಿದ್ರು. ಕರ್ಕೊಂಡು ಜನರಲ್ ಹಾಸ್ಪಿಟಲ್ ಹತ್ರ ಬಂದ್ವಿ. ಇಲ್ಲಿ ಅದನ್ನು ಆಪರೇಷನ್ ಮಾಡೋ ಸೌಕರ್ಯ ನಮಗೆ ಕಡಿಮೆ ಇದೆ ಅಂತ ಹೇಳಿಬಿಟ್ಟು MH ಪಟ್ಟಣದ ಹತ್ರ ಗೋಶಾಲೆಗೆ ಕಳಿಸ್ತಾ ಇದ್ದಾರೆ. ನಾವು ಆ ಬಸವ ಉಳಿಯೋದಕ್ಕೆ ಎಷ್ಟು ಹಣ ಆಗುತ್ತೆ ಅದು ಸಂಪೂರ್ಣವಾಗಿ ಭರಿಸೋದಕ್ಕೆ ಫುಲ್ ಪ್ಲಾಸ್ಟಿಕ್ ತುಂಬ ತುಂಬಿಟ್ಟಿದೆ. ಆಮೇಲೆ ಬೆಳಿಗ್ಗೆ ಬಿದ್ದಾಗ ಕಾಲು ಟ್ವಿಸ್ಟ್ ಆಗಿಬಿಟ್ಟಿದೆ. ಅದು ಜಾರಿ ಯಾವಾಗ ಇದರಲ್ಲಿ ಬಿತ್ತು ಅದು ಕೊಚ್ಚಗುಂಡಿನಲ್ಲಿ ಕಾಲು ಟ್ವಿಸ್ಟ್ ಆಗಿಬಿಟ್ಟು ಅದಕ್ಕೆ ಕಾಲು ಊರು ನಿಂತುಕೊಳ್ಳೋದಕ್ಕೆ ಶಕ್ತಿ ಇಲ್ಲ. ಈಗ ಅದು ಶಕ್ತಿ ಜೊತೆಗೆ ಹೊಟ್ಟೆದಲ್ಲಿ ತುಂಬ ಪ್ಲಾಸ್ಟಿಕ್ ಇದೆ. ಅದು ರಿಮೂವ್ ಆದರೆ ಭಗವಂತ ದಯದಿಂದ ಅದು ಉಳ್ಕೊಳ್ಳುತ್ತೆ. ಅಲ್ಲಿವರೆಗೂ ಏನು ವೆಚ್ಚ ಬರುತ್ತೆ ನಾನು ಹಾಸ್ಪಿಟಲ್ನವರು ಅವರು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡಲಿ ಬಿಡಲಿ ಅವರೇನೇ ಬರ್ಕೊಟ್ಟು ಸೊ ಔಷಧಿ ಎಲ್ಲ ತೊಗೊಂಬಂದು ಅದಕ್ಕೆ ಚಿಕಿತ್ಸೆ ಕೊಡೋದಕ್ಕೆ ನಾವು ರೆಡಿ ಇದ್ದೇವೆ. ಆ ಬಸವ ಮೊದಲಾಗಿ ಹಾಕ್ಕೊಂಡು ತಿರುಗಾಡೋದು ಸಾಕು ಭಗವಂತ ದಯದಿಂದ. ಇಷ್ಟೇ ನಮ್ಮದು ಸರ್, ಬೇರೆ ಏನೇನಿಲ್ಲ. ಗೂಳಿಗೆ ಶಸ್ತ್ರಚಿಕಿತ್ಸೆ ನಡೆಸಿದ ಬಳಿಕ ಸುಮಾರು 15 ದಿನಗಳ ಕಾಲ ಶುಶ್ರೂಷೆ ಮಾಡುವ ಅವಶ್ಯಕತೆ ಇರುವುದರಿಂದ ಗೂಳಿಯನ್ನು ಗುಬ್ಬಿ ಸಮೀಪದ ಮೂಕನಹಳ್ಳಿ ಪಟ್ಟಣದ ಗೋಶಾಲೆಗೆ ಸೇರಿಸಲಾಗಿದೆ. ಅಲ್ಲದೆ 6 ಜನರ ವೈದ್ಯರ ತಂಡ ಗೋಶಾಲೆಗೆ ತೆರಳಿ ಶಸ್ತ್ರಚಿಕಿತ್ಸೆ ಮಾಡಲಿದ್ದಾರೆ. ಇನ್ನು ಈ ಶಸ್ತ್ರಚಿಕಿತ್ಸೆ ವೆಚ್ಚವನ್ನು ವಕೀಲ ನಟರಾಜ್ ಭರಿಸುವುದಾಗಿ ಹೇಳಿದ್ದಾರೆ. ಬೀಡಾಡಿ ದನಗಳನ್ನು ಕದ್ದು ಕಸಾಯಿ ಖಾನೆಗೆ ಸಾಗಿಸುವ ಇಲ್ಲವೇ ಪಾಲಿಕೆಗೆ ದೂರು ನೀಡಿ ಬೀಡಾಡಿ ದನಗಳನ್ನು ಬಂಧಿಸುವ ಜನರ ನಡುವೆ ವಕೀಲರು ಮಾನವೀಯತೆ ತೋರಿರುವುದು ಎಲ್ಲರಲ್ಲೂ ಸಂತಸ ಮೂಡಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ತಿಂಗಳ 10ರಂದು ಮಧುಗಿರಿಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ತಿಂಗಳ 10ರಂದು ಮಧುಗಿರಿಗೆ ಆಗಮಿಸಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಮುಖ್ಯಮಂತ್ರಿಗಳ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಶಾಸಕ ಕೆಎನ್ ರಾಜಣ್ಣ ಅವರ ನೇತೃತ್ವದಲ್ಲಿ ಸಭೆ ನಡೆಯಿತು. ಜಿಲ್ಲಾಧಿಕಾರಿ ಕೆಪಿ ಮೋಹನ್ರಾಜ್, ಜಿಲ್ಲಾ ಪಂಚಾಯಿತಿ ಸಿಇಒ ಶಾಂತಾರಾಮ್, ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಮೊದಲಾದವರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಅಂದು ಬೆಳಗ್ಗೆ 10:30ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಮೂಲಕ ಆಗಮಿಸಲಿದ್ದಾರೆ. ನಂತರ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಪುರಸಭೆಯ ಆಡಳಿತ ಕಚೇರಿಯನ್ನು ಉದ್ಘಾಟಿಸಲಿದ್ದಾರೆ. ಶಿಕ್ಷಕರ ಭವನದ ವಾಣಿಜ್ಯ ಮಳಿಗೆ ಉದ್ಘಾಟಿಸಿದ ನಂತರ ಮುಖ್ಯಮಂತ್ರಿಗಳು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವರು. ಇದಾದ ನಂತರ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆಯುವ 101 ಜೋಡಿಗಳ ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸಲಿದ್ದಾರೆ.
ನಂತರದ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಂಡು ಫಲಾನುಭವಿಗಳಿಗೆ ವಿವಿಧ ಸವಲತ್ತು ವಿತರಿಸುವರು. ಮುಖ್ಯಮಂತ್ರಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅಗತ್ಯ ಸಿದ್ಧತಾ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಶಿವಗಂಗೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿನಿರ್ವಾಣ ದಿನ ಆಚರಿಸಲಾಯಿತು. ಅಂಬೇಡ್ಕರ್ ಶೋಷಿತರ ಧ್ವನಿಯಾದರು ಎಂದು ಮಲೆಯ ಶಾಂತಮಯ್ಯ ಸ್ವಾಮೀಜಿ ಹೇಳಿದ್ದಾರೆ. ನೆಲಮಂಗಲ ತಾಲೂಕು ಶಿವಗಂಗೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 61ನೇ ಪರಿನಿರ್ವಾಣ ದಿನಾಚರಣೆ ಹಾಗೂ ಸಾಮಾಜಿಕ ಸಾಮರಸ್ಯಕ್ಕಾಗಿ ಜನಸ್ಪಂದನೆಗಾಗಿ ಗ್ರಾಮ ವಾತ್ಸವ್ಯ ಸಮಾರಂಭಕ್ಕೆ ಗಣ್ಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮೆಲ್ಲನಗವಿ ಮಠದ ಮಲೆಯ ಶಾಂತಮುನಿ ದೇಶಿಕೇಂದ್ರ ಸ್ವಾಮೀಜಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಿಮ್ಮ ವರ್ಗಗಳಲ್ಲಿ ಅಸಮಾನತೆ ಅಸ್ಪೃಶ್ಯತೆ ಹೋಗಲಾಡಿಸಲು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಕ್ಕು ಹಾಗೂ ಜಾಗೃತಿ ಮೂಡಿಸಲು ಸಂವಿಧಾನ ಶಿಲ್ಪಿ ತಮ್ಮ ಜೀವನವನ್ನೇ ಪಣಕ್ಕಿಟ್ಟವರು. ಮಹಾಭಾರತ ರಂಗದಲ್ಲಿ ಕರ್ಣ ತನ್ನ ಕುಲದಿಂದ ಹೋರಾಟ ನಡೆಸಲಿಲ್ಲ, ಬದಲಾಗಿ ತನ್ನ ಪರಾಕ್ರಮದಿಂದ ಯುದ್ದ ಮಾಡಿದ. ಅದೇ ರೀತಿ ನಮ್ಮ ಸಮಾಜದಲ್ಲಿ ಯಾರೂ ಹೀನರಲ್ಲ. ತುಳಿತಕ್ಕೆ ಒಳಗಾದವರು ಸಮಾಜದ ಮುಖ್ಯ ವಾಹಿನಿಗೆ ಬರಲು ಸಂವಿಧಾನ ಪೂರಕವಾಗಿದೆ. ಇದರ ರಚನೆಯಲ್ಲಿ ಅಂಬೇಡ್ಕರ್ ಪಾತ್ರ ಪ್ರತಿಯೊಬ್ಬರಿಗೂ ತಿಳಿದಿದೆ. ಇಂದಿನ ರಾಜಕಾರಣಿಗಳು ದಲಿತರ ಹೆಸರು ಹೇಳಿ ಅಧಿಕಾರ ಹಿಡಿದವರ ಸಂಖ್ಯೆ ಬಹಳಷ್ಟಿದೆ. ಆದರೆ ಇಂದು ಕೂಡ ಹರಿಜನರಲ್ಲಿ ಬಹಳ ಜನರು ಬಡವರು ಬಡವರಾಗಿಯೇ ಉಳಿದಿದ್ದಾರೆ. ಇದು ಬೇಸರದ ಸಂಗತಿ ಎಂದು ಸ್ವಾಮೀಜಿ ಹೇಳಿದರು. ಹಕ್ಕು ಈ ದೇಶದಲ್ಲಿ ಜನಿಸಿದಂತಹ ಪ್ರತಿಯೊಬ್ಬರು ಕೂಡ ಇರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದ್ರೆ ಕೇವಲ ಉಳ್ಳವರ ವ್ಯವಸ್ಥೆ ಅಲ್ಲ, ಅದು ಶೋಷಿತರನ್ನು ಕೂಡ ಉದ್ಧರಿಸುವಂತ ವ್ಯವಸ್ಥೆ ಆಗಬೇಕು. ಆ ಕಾರಣಕ್ಕಾಗಿ ಪ್ರಜಾಪ್ರಭುತ್ವದ ಹಕ್ಕು ಎಲ್ಲರಿಗೂ ಕೂಡ ಸಲ್ಲಬೇಕು ಅನ್ನುವಂತಹ ಮೊಟ್ಟ ಮೊದಲು ಧ್ವನಿಯನ್ನು ಎತ್ತಿದವರು ಅಂಬೇಡ್ಕರ್ ಅನ್ನೋದನ್ನು ಅವರು ಇವತ್ತು ದಿವಸ ಅಭಿಮಾನದಿಂದ ಸ್ಮರಿಸಬೇಕಾದಂತಹ ವಿಚಾರ. ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಬಿ ಹೊಂಬಯ್ಯ ಮಾತನಾಡಿ, ಸಂವಿಧಾನ ರಚನೆಯ ಪೂರ್ವದಲ್ಲಿ ಅಸ್ಪೃಶ್ಯತೆ ತಾಂಡವವಾಡುತ್ತಿತ್ತು. ಡಾ ಬಿಆರ್ ಅಂಬೇಡ್ಕರ್ ದುರಾದೃಷ್ಟಿತ್ವದ ಕಾನೂನು ಹಾಗೂ ಶಾಸನ ರಚಿಸಿದ ನಂತರ ಹರಿಜನರಿಗೆ ಸಮಾಜದ ಎಲ್ಲಾ ರಂಗದಲ್ಲೂ ಮೀಸಲಾತಿ ದೊರೆಯಲು ನಾಂದಿಯಾಯಿತು. ನಮ್ಮ ಎಸ್ಸಿ ಮೋರ್ಚಾದಿಂದ ಈಗಾಗಲೇ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿನ 30 ಪಂಚಾಯಿತಿಗಳಲ್ಲಿ ಸ್ವಚ್ಛತೆಯೇ ಸೇವೆಯಡಿಯಲ್ಲಿ ಸ್ವಚ್ಛ ಭಾರತ್ ಅಭಿಯಾನವನ್ನ ಕೈಗೊಂಡು ಜನರಲ್ಲಿ ಅರಿವು ಮೂಡಿಸಿದ್ದೇವೆ. ಈ ತಿಂಗಳಿನಲ್ಲಿ ಗ್ರಾಮ ವಾಸ್ತವ್ಯ ಮಾಡಿ ಸಾಮಾಜಿಕ ನಾಟಕಗಳ ಮುಖಾಂತರ ಅಂಬೇಡ್ಕರ್ ಅವರ ತತ್ವ ಆದರ್ಶ ಮತ ಪ್ರಕ್ರಿಯೆ ವೈಯಕ್ತಿಕ ಸ್ವಚ್ಛತೆ ಸಮುದಾಯ ಆರೋಗ್ಯದ ಬಗ್ಗೆ ಅರಿವಿನ ಸಮಾರಂಭವನ್ನು ಬೆಂಗಳೂರು ಗ್ರಾಮಾಂತರ ಎಸ್ಸಿ ಮೋರ್ಚಾ ಹಾಗೂ ಸ್ಲಮ್ ಮೋರ್ಚಾ ನಡೆಸಲಿದೆ ಎಂದರು. ಒಂದು ದಿನಕ್ಕೆ ಎರಡು ನಾಟಕಗಳು ಎರಡು ಹೆಡ್ ಕ್ವಾರ್ಟರ್ಗಳಲ್ಲಿ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ದೇಶ ಅಂಬೇಡ್ಕರ್ ಅವರು ಯಾರು, ಅಂಬೇಡ್ಕರ್ ಅವರು ಏನೇನು ಮಾಡ್ತಾ ಇದ್ರಂತಕ್ಕಂಥದ್ದು ಅದು ಒಂದು. ಮತ್ತೆ ಈ ಜನಗಳಿಗೆ ಒಂದು ಅವೈನ್ಮೆಂಟ್ಸ್ ಇದು ಮಾಡಬೇಕು. ಈ ಓಟ್ ಹಾಕೋದು ಹೇಗೆ, ಯಾಕೆ ವೋಟಿಂಗ್ ಪೋಲ್ ಆಗ್ತದೆ, ಜನಗಳಿಗೆ ಸರಿಯಾದಂತಹ ಮಾಹಿತಿಯನ್ನ ರಾಜಕಾರಣಿಗಳು ಕೊಡ್ತಾ ಇಲ್ಲ. ಅದನ್ನ ಪರ್ಫೆಕ್ಟ್ ಆಗಿ ನಾವು ಮಾಡಿ ಜನಗಳಿಗೆ ಈ ತರ ಮಾಡಿದ್ರೆ ನರೇಂದ್ರ ಮೋದಿಯವರು ಮಾಡಿರತಕ್ಕಂಥ ಯೋಜನೆಗಳನ್ನ ಅವರು ಗಮನಕ್ಕೆ ತರಬೇಕು. ಹಿಂದೆ ನಮ್ಮ ಯಡಿಯೂರಪ್ಪ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಂವಿ ನಾಗರಾಜು, ಬಿಜೆಪಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣಯ್ಯ, ಸ್ಲಮ್ ಮೋರ್ಚಾದ ಜಿಲ್ಲಾಧ್ಯಕ್ಷ ರವಿಕುಮಾರ್, ಯುವ ಮೋರ್ಚಾ ತಾಲೂಕು ಅಧ್ಯಕ್ಷ ಕನ್ನಸಂದ್ರ ಬೃಗೇಶ್, ಸತೀಶ್, ನರಸೀಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜು, ತಾಲೂಕು ಪಂಚಾಯಿತಿ ಸದಸ್ಯ ಪ್ರಕಾಶ್ ಮುಂತಾದವರು ಭಾಗವಹಿಸಿದ್ರು. ನೆಲಮಂಗಲ ತಾಲೂಕು ತ್ಯಾಮಗೊಳ್ಳೂರಿನಲ್ಲಿ ಆಟೋ ಚಾಲಕರು ಮಾಲೀಕರ ಸಂಘದವರು ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸಿದರು. ನೆಲಮಂಗಲ ತಾಲೂಕು ತ್ಯಾಮಗೊಂಡ್ಲಿನಲ್ಲಿ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘ ಕನ್ನಡ ರಾಜ್ಯೋತ್ಸವವನ್ನ ಆಚರಿಸಿದ್ರು. ಸಾರಿಗೆ ಇಲಾಖೆಯ ಕಂಬಾಳು ನಾಗೇಶ್ ಕುಮಾರ್ ಹಾಗೂ ಮಾಜಿ ಸಚಿವ ಅಂಜನಮೂರ್ತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ನಂತರ ಮಾತನಾಡಿದ ಕಂಬಾಳು ನಾಗೇಶ್ ಕುಮಾರ್, ಕನ್ನಡದ ಬಗ್ಗೆ ಮಾತನಾಡುವ ನಾವು ನಮ್ಮ ಮಕ್ಕಳನ್ನ ಆಂಗ್ಲ ಮಾಧ್ಯಮಕ್ಕೆ ಸೇರಿಸುತ್ತೇವೆ, ಮಕ್ಕಳನ್ನ ಕನ್ನಡ ಮಾಧ್ಯಮದಲ್ಲಿಯೇ ವಿದ್ಯಾಭ್ಯಾಸ ಮಾಡಿಸಲು ಮುಂದಾದಾಗಲೇ ನಾವು ಕನ್ನಡಿಗರಾಗಿ ಉಳಿಯಲು ಸಾಧ್ಯ. ಈ ನಿಟ್ಟಿನಲ್ಲಿ ಕನ್ನಡವನ್ನ ಕಾಪಾಡಲು ಯುವಕರು ಹಾಗೂ ಆಟೋ ಚಾಲಕರು ಮುಂದಾಗಬೇಕು ಎಂದರು. ಹಾಗೊಂದು ಎಲ್ಲ ಆಟ ಚಾಲಕರು ತಮ್ಮ ಮಕ್ಕಳನ್ನ ಇನ್ನ ಎಷ್ಟೋ ಜನ ಆಟ ಚಾಲಕರು ಕನ್ನಡ ಮೇಡಮ್ ಹೋಗ್ತಿಲ್ಲ ಅನ್ನೋದು ತಿಳುವಳಿಕೆ ಉದ್ದೇಶ. ಎಲ್ಲ ಕಾಲೇಜನ್ನು ಕಳಿಸಿ ಕನ್ನಡ ಉಳಿಸಿಕೊಂಡು ಮಾತು ಮುಗಿಸ್ಕೊಂಡು ಎಲ್ಲರಿಗೂ ನಮಸ್ಕಾರ. ಮಾಜಿ ಸಚಿವ ಅಂಜನಮೂರ್ತಿ ಮಾತನಾಡಿ, ಕನ್ನಡ ನವೆಂಬರ್ ತಿಂಗಳಲ್ಲಿ ಮಾತ್ರ ಸಂಘಟನೆಗಳನ್ನು ಏರ್ಪಡಿಸುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡ ಭಾಷೆ ಮರೆಯಾಗುತ್ತಿರುವುದು ಬೇಸರದ ಸಂಗತಿ. ನಮ್ಮ ಇಂದಿನ ಸರ್ಕಾರ ಕನ್ನಡ ನಾಡು ನುಡಿಗೆ ಹೆಚ್ಚಿನ ಒತ್ತು ನೀಡುತ್ತಿದೆ.
ಕನ್ನಡಿಗರೆಲ್ಲರೂ ಸ್ವಾಭಿಮಾನತ್ವವನ್ನ ಬೆಳೆಸಿಕೊಂಡಾಗಲೇ ನಮ್ಮ ಭಾಷೆ ಉಳಿಯಲು ಸಾಧ್ಯ. ನಾಡಿನ ಜಲ ನೆಲದ ವಿಚಾರದಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಟ್ಟಾಗಿ ಕೆಲಸ ಮಾಡಬೇಕು ಎಂದರು. ಅದರ ಎಚ್ಚರಿಕೆ ಗತಿಯಾಗಿ ನಮ್ಮ ಕನ್ನಡ ಸಂಸ್ಕೃತಿ ಕನ್ನಡ ಜಾಗೃತಿ ದೃಷ್ಟಿಯಿಂದ ಸರ್ಕಾರ ಎಲ್ಲ ಕಡೆ ಕನ್ನಡ ರಾಜ್ಯೋತ್ಸವ ನಡೆಯಲಿಕ್ಕೆ ಉತ್ತಮ ಸಲಹೆ ಸಹಕಾರ ನೀಡ್ತಾ ಬಂದಿರೋದ್ರಿಂದ ಈ ದಿನ ನಾವು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತೀವಿ. ಜಿಲ್ಲಾ ಪಂಚಾಯಿತಿ ಸದಸ್ಯೆ ಪುಷ್ಪಾವತಿ ಪುರುಷೋತ್ತಮ್, ತಾಲೂಕು ಪಂಚಾಯಿತಿ ಸದಸ್ಯೆ ಅನಸೂಯ ಹನುಮಂತರಾಜು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಹೊನ್ನ ಸಿದ್ದಯ್ಯ, ಸೋಮಶೇಖರ್, ಭವಾನಿ ವಾಹಿನಿಯ ಶಿವರಾಜ್, ಸತೀಶ್ ಹಂದೆ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯೆ ಶೋಭಾ ಅಂಜನ್ಮೂರ್ತಿ, ಶಿವಗಂಗೆ ಗ್ರಾಮ ಪಂಚಾಯಿತಿ ಸದಸ್ಯ ಮರಿಯಪ್ಪ ಹಾಗೂ ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.